ಎತ್ತ ನೋಡಿದ್ರು ಯಾವ ಚಾನಲ್ ಟ್ಯೂನ್ ಮಾಡಿದ್ರು ಬರೀ ಲ್ಯಾಂಡ್ ಸ್ಲೈಡ್ ಅಂತೆ, ಬಾದಲ್ ಪಟ್ನ ಅಂತೆ. ಬಾದಲ್ ಪಟ್ನ ಅಂತ ಹೇಳಿದ್ರೆ ಮೋಡಗಳು ಬ್ಲಾಸ್ಟ್ ಆಗಿ ಧಡ್ ಧಡಿ ಇರಂತ ಕೆಳಗಡೆ ಇಳಿದು ಬರೋದು ನೆಲಕ್ಕೆ. ಅಲ್ಲಿ ಮಾಡ್ತಿರೋ ಕಷ್ಟಗಳು, ಅವ್ರು ಪಡ್ತಿರೋ ಕಷ್ಟಗಳು ನೋಡಿದ್ರೆ ಜನ ಜಾರ್ಖಂಡ್ ಮೇ, ಉತ್ತರಾಖಂಡ್ ಮೇ, ಆಮೇಲೆ ವಯನಾಡ್ ಅಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಮಾಡಿದ್ದಾರೆ ಲ್ಯಾಂಡ್ ಎನ್ಕ್ರೋಚ್ಮೆಂಟ್, ಕಾಡುಗಳನ್ನೆಲ್ಲ. ಹಂಗಾಗಿ ಇವ ಕಾಡುಗಳು ಈಗ ನಂದು ಟರ್ನು ಅಂತ ಕಾಡು ಬೀಳ್ತಾ ಇದೆ ಮೇಲೆ ಇವ್ರ ಮೇಲೆ. ಹಾ, ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಇದ್ದಂಗೆ ಇರುತ್ತೆ ಹಿಂಗಂತ ಒಬ್ರು ಹೇಳ್ತಿದ್ರು ಅಲ್ಲಿ ಸ್ಟೇಜ್ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ರಾವತ್, ನವೀನ್ ರಾವತ್ ಅವ್ರ ಹೆಸರು ಹೇಳ್ತಾ ಇದ್ರು. ಕೇಳ್ರಿ, ಇಲ್ಲಿ ಕಾಣ್ತಾ ಇದ್ದೀನಿ ನಾನು, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಫಾರೆಸ್ಟ್ ಒಳಗಡೆ ಹೋಗಿ ತಗೊಂಬತ್ತಿದ್ದಾರೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳನ್ನು. ದೊಡ್ಡ ದೊಡ್ಡವರೆಲ್ಲ ಕಳೆದೋಗಿದಾರ, ಹಂಗಾರೆ ಎಕಡೆ ಹೋದ್ರು ಅಂತ ತಿಳಿಯೋಣ. ಆ ಮಕ್ಕಳ ಅಪ್ಪ ಅಮ್ಮಂದಿರು ಎಕಡೆ ಹೋದ್ರು ಅಂತ ಹೇಳಿನ, ನಮ್ಮ ಹಿಂದೂ ಧರ್ಮದಲ್ಲಿ ಹಂಗೆ ಹೇಳ್ತಾರೆ. ಅಪ್ಪ ಅಮ್ಮ ಮಾಡಿದ ಪಾಪ ಮಕ್ಕಳಿಗೆ ಅಂತ ಅಂದ್ಬಿಟ್ಟು, ಹಾ ಅಪ್ಪ ಮಾಡಿದ ಪಾಪ ಹೆಂಡತಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು, ಹೆಂಡತಿಯ ಕಡೆ ತೇಳ್ಕೋದ್ಲು ಅಪ್ಪ ಮಾಡಿದ ಪಾಪೇನು. ಹಾ, ಬೆಟ್ಟ ಗುಡ್ಡ ಕಡಿಯೋದು ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ನೋಡ್ರಿ ನೋಡ್ರಿ, ಇಂಥವೆಲ್ಲ ನೋಡ್ಬಿಟ್ಟು ಕಲ್ತ್ಕೊಳ್ಳಿ. ರಸ್ತೆ ಎನ್ಕ್ರೋಚ್ ಮಾಡೋರು ನಮ್ಮೂರಲ್ಲಿ, ಮೊನ್ನೆ ದಿನ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಫುಟ್ಪಾತಲ್ಲಿ ಗಾರ್ಡನ್ ಮಾಡ್ಕೊಳ್ಳೋ ಹುಚ್ಚು ನಮ್ಮೂರು ಜನಕ್ಕೆ. ಯಾಕೆ ಇವ್ರು ಸ್ವಂತ ಜಾಗದಲ್ಲಿ ಮಾಡ್ಕೊಳಕ್ಕಾಗಲ್ವಾ? ಸ್ವಂತ ಜಾಗ ಎಲ್ಲ ಬೇರೆ ಪರ್ಪಸ್ಗಿಟ್ಟೆ ರಿಸರ್ವ್ ಮಾಡಿ ಇಟ್ಟಾರೋ ಅವರು, ಆಯ್ತಾ? ಅದಕ್ಕೇನಂತಾರೆ, ಬಾಕಿ ಹೌಸ್ ಹೋಲ್ಡ್ ಕೆಲಸಗಳಿಗೆ ಅದಕ್ಕೆಲ್ಲ ಎಲ್ಲ ಏನು ಎಲ್ಲ ಚಪ್ಪಡಿ ಗಿಪ್ಪಡಿ ಕಲ್ಲು ಕಲ್ಲು ಹಾಕಿಸಿ ಚಂದ ಮಾಡಿ ಗುಡಿಸಿ ಒರೆಸಿ ನೀಟಿಟ್ಟಾರೆ, ಮಣ್ಣು ಬೀಳೋಂಗಿಲ್ಲ ಅಲ್ಲಿ. ಈಗ ಮಣ್ಣು ಇರೋ ಜಾಗದಲ್ಲಿ ತಾನೇ ಸಸಿ ಬೆಳೀತವೆ, ಗಾರ್ಡನ್ ಮಾಡೋಕ್ಕಾಗತ್ತೆ. ಆ ಹೆಡ್ಡೆ ಚಿಕ್ಕಮ್ಮಣಿಗಳಿಗೆ ಅವ್ರು ಮಾಡ್ಕೊಂಡಿರೋ ಜಾಗದಲ್ಲೇನೆ ಆ ಗಾಳಿಯಿಂದ ತೂಗುಬಿಟ್ಟು ಎಷ್ಟೊಂದು ಗಾರ್ಡನಿಂಗ್ ಮಾಡ್ಬೋದು, ಎಷ್ಟೊಂದು ತರಕಾರಿ ಬೆಳ್ಕೋಬೋದು, ಇವೆಲ್ಲ ಗೊತ್ತಿಲ್ಲ ಅವ್ರಿಗೆ. ತರಕಾರಿ ಯಾಕೆ ಹೂವಿನ ಗಿಡನೂ ಬೆಳಿಬೋದು ಅದು ಬರೋದಿಲ್ಲ ಅವ್ರಿಗೆ. ಗೊತ್ತಿರೋ ಈಸಿಯೆಸ್ಟ್ ಇದು ಕೆಲಸ ಏನು, ರೋಡನ್ನೇ ಎನ್ಕ್ರೋಚ್ ಮಾಡ್ಬಿಡೋದು. ಆ ದರಿದ್ರ ರೋಡಲ್ಲಿ ನಾನು ಯಾವ ರೋಡ್ ತೋರಿಸಿದ್ದೀನಲ್ಲ, ಆ ದರಿದ್ರ ರೋಡಲ್ಲಿ ಏ ಲೆಫ್ಟಿಗೆ ರೈಟಿಗೆ ಎಲ್ಲ ಕಡೆ ಎನ್ಕ್ರೋಚ್ಮೆಂಟು, ದನಗಳು ಕಟ್ಟಿರೋದು ಎಲ್ಲ ರೋಡಲ್ಲಿ. ಸ್ಕೂಲ್ ಬಸ್ಸು ಬರೀ ಓಡಾಡೋಕೆ ಶುರು ಮಾಡಿದೆ, ಎಲ್ಲೋ ಎಲ್ಲೋ ಕಲರ್ ಪ್ರೈವೇಟ್ ಸ್ಕೂಲಿಂದು ಒಂದು ಬಸ್ಸು ಮಕ್ಕಳನ್ನ ಮನೆ ಪಕ್ಕ ಡ್ರಾಪ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಹೋದ ವರ್ಷ ಇರಲಿಲ್ಲ, ಹೋದ ವರ್ಷ ಬರೀ ಸರ್ಕಲ್ನಲ್ಲಿ ಊರಿನ ತುದಿಗೆ ಬಿಟ್ಬಿಟ್ಟು ಹೋಗ್ತಾಯಿದ್ರು ಅವರು. ಇವಾಗ ಬಸ್ಗಳು ಮಿನಿ ಬಸ್ಸು ಆಯಿತಾ, ಆ ಕಂಜೆಸ್ಟೆಡ್ ರೋಡ್ಗಳಲ್ಲಿ ಓಡಾಡೋಕ್ಕೆ ಶುರು ಮಾಡಿದೆ. ಈಗ ಬಸ್ ಒಳಗಡೆ ಮಕ್ಕಳು ಕೂತಿರ್ತಾವೆ ಒಂದಷ್ಟು, ಬಾಕಿ ಜನಗಳೆಲ್ಲ ಆಟೋದಲ್ಲಿ ಇಲ್ದ್ರೆ ಟ್ರ್ಯಾಕ್ಟ್ರಲ್ಲಿ, ಹಳ್ಳಿ ಹಳ್ಳಿ ರಸ್ತೆ ಅಲ್ವಾ, ಟ್ರ್ಯಾಕ್ಟ್ರಲ್ಲಿ ಬೈಕ್ಗಳಲ್ಲಿ ಬರೋರು. ಈ ಬಸ್ ಬಂದಾವಾಗ ಲೆಫ್ಟಿಗೆ ರೈಟಿಗೆ ಒಂದು ನಯ ಅಪ್ಪಿಸೋದು ಜಾಗ ಇರೋದಿಲ್ಲ, ಎಕಡೆ ಹೋಗ್ಬೇಕು ಅವರು, ಯೂಟರ್ನ್ ತಗೊಂಡು ವಾಪಸ್ ಹೋಗ್ಬೇಕಾ? ಯಾರು ವಾಪಸ್ ಹೋಗ್ಬೇಕು, ಬಸ್ ವಾಪಸ್ ಹೋಗ್ಬೇಕು ಅಥವಾ ಈ ಕಡೆ ಬಾಕಿ ಜನ ಇರ್ತಾರಲ್ಲ ಅವ್ರು ವಾಪಸ್ ಹೋಗ್ಬೇಕು? ಎಮ್ಮೆ ದನಗಳು ಯೂಟರ್ನ್ ತಗೋಬೇಕಾ? ಏನು ಮಾಡಬೇಕು ಈಗ ಗೊತ್ತಾಗೋದಿಲ್ವ ಇವರಿಗೆ? ಬೆಳೆದು 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 ಅಕ್ಕಿ ಬೇಳೆಕಾಳು ಎಲ್ಲಾನು ಬೆಳೆದು ಬೆಳೆದು ಮಧ್ಯವರ್ತಿಗಳಿಗೆ ಮಾರಾಟಕ್ಕಷ್ಟೇ ಬರೋದು, ಅವ್ರಿಗೆ ಇನ್ನೇನು ಬರೋದಿಲ್ಲ, ಅದು ಬರುತ್ತೆ ನೋಡ್ರಿ, ಇನ್ನೇನು ಬರೋದಿಲ್ಲ. ಗೊತ್ತಿದ್ದು ಗೊತ್ತಿದ್ದು ಇದು ನಮ್ಮದೆಲ್ಲ ಜಾಗ ಅಂತ ಗೊತ್ತಿದ್ದು ಗೊತ್ತಿದ್ದು ಇನ್ನೊಬ್ರ ಜಾಗದಲ್ಲಿ ಹೋಗ್ಬಿಟ್ಟು ಕಬ್ಜಾ ಮಾಡ್ಕೊಳ್ಳೋದು ಭೂ ಕಬಳಿಕೆ. ಏ ಏ ನೋಡ್ರಪ್ಪ, ಅಲ್ಲಿ ಸೈನ್ಯದವರು ಏನೇನೆಲ್ಲ ಮಾಡ್ತಿದ್ದಾರೆ ನೀವು ಮಾಡಿದ ಪಾಪಗಳಿಗೆ, ನನ್ನ ಮನೆ ಪಕ್ಕದಲ್ಲೂ ಗುಡ್ಡ ಕಡಿದಾರೆ ಕಣ್ರಪ್ಪ.
ಯಾವ ಲೆವೆಲ್ಗೆ ಅಂತೇಳಿದ್ರೆ ಒಂದು 15-20 ಅಡಿ ಅಷ್ಟು ಎತ್ತರದ ಗುಡ್ಡನ. ಅದು ಎಲ್ಲಿ? ಹೇಮಾವತಿದು ಮೇಯ್ನ್ ಕೆನಾಲ್ ಪಕ್ಕದಲ್ಲಿ. ಆ ಮೇಯ್ನ್ ಕೆನಾಲ್ಗೊಂದಿರ್ತದಲ್ಲ ಆ ಕಡೆಯಿಂದ ರೋಡ್ ಲಾರಿನೋ ಏನೋ ಬಂತು ಅಂತ ಹೇಳಿದ್ರೆ ಇವ್ರದ್ದು ಸರ್ವಿಸ್ ಡಿಪಾರ್ಟ್ಮೆಂಟ್ ಆಫ್ ಇರಿಗೇಷನ್ದು, ಅಂದರೆ ನೀರಾವರಿ ಇಲಾಖೆದು ಒಂದು ಗಾಡಿ ಬಂತು ಅಂತ ಹೇಳಿದ್ರೆ ಸೈಡಿಗೆ ಹೋಗ್ಬೇಕಲ್ಲ. ಅಲ್ಲಿದ್ದವರು ಜನ ಒಂದು ಸೈಡಿಗೆ ಹೋದರೆ ಚಾನಲ್ ಒಳಗೆ ಬೀಳ್ತಾರೆ, ಇನ್ನೊಂದು ಸೈಡಿಗೆ ಹೋದರೆ ನೆಲ ಇರಬೇಕಲ್ಲಿ. ಅಲ್ಲಿ ಇಲಾಖೆ ಇಲ್ಲ, ನೆಲ ಇಲಾಖೆ ಇಲ್ಲ. ನೆಲ ಉಂಟು, ಆದರೆ ಆಳ ಅವರು ಬಗ್ದಿರೋದು, ಮೆಷಿನ್ ಬಗ್ದಿರೋ ಆಳ ಎಷ್ಟು? 6-7 ಅಡಿ, 7 ಅಡಿಗಳ ತನಕದ ದಡೀರ್ ಹಳ್ಳ ಬಗ್ದವ್ರೆ. ಅದು ಇರಬೇಕಾಗಿದ್ದು ಏನಂತಾರೆ ಸಂರಕ್ಷಿತ ಪ್ರದೇಶ, ಒಂದು ಕೆನಾಲ್ಗೆ, ಇಲ್ಲೆಲ್ಲೋದ್ರೆ ಒಂದು ರಸ್ತೆಗೆ. ಹಿಂಗೆ ಕೆನಾಲ್ ಉಂಟು, ಕೆನಾಲ್ ಪಕ್ಕ ರಸ್ತೆ ಉಂಟು. ಸಂರಕ್ಷಿತ ಪ್ರದೇಶ 30 ಮೀಟರ್ಗಳ ತನಕ. ಅದು ದೊಡ್ಡ ಕೆನಾಲ್ ಕೇಳ್ರಿ, ಹೇಮಾವತಿ ಡಿಪಾರ್ಟ್ಮೆಂಟ್ ಡ್ಯಾಮ್ದು ದೊಡ್ಡ ಕೆನಾಲ್ ಅದು. ಅಯ್ಯೋ, ಸೂಪರ್ ಸ್ಪೀಡಲ್ಲಿ ನೀರು ಹರಿತಾ ಇದೆ ಅಲ್ಲಿ. ಇಂಥ ಟೈಮಲ್ಲೂ ಈ ದರಿದ್ರ ಜನಗಳಿಗೆ ಬುದ್ಧಿ ಬರೋದಿಲ್ಲ. ಯಾವ ದಂಡಾಧಿಕಾರಿಗಳು ಮಾಡಬೇಕು ಇದು ಕೆಲಸ? ನಾನಿವ್ರ ಗಮನಕ್ಕೆಲ್ಲ ತಂದಾಗಿದೆ ಆಲ್ರೆಡಿ, ಆಯ್ತಾ? ಪಿಕ್ಚರ್ ತೆಗೆದ್ಬಿಟ್ಟು ಈ ನಿಮ್ಮ ಪೋಲು ನೋಡ್ರಪ್ಪ, ಸೆಸ್ಕ್ ಹಾ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಆ ಕೈ ಬಿದು ಪೋಲು ಅಲ್ಲಿ ತನಕ ಬಂದು ನಿಂತದೆ. ಅದು ಬಗದಾಟ, ಮುಂದಕ್ಕೆ ಬಗದ್ರೆ ಫುಲ್ಲು ವೈರ್ಗಳು ಬೀಳ್ತಾವಳ್ದ, ಬೀಳೋವಾಗ ಬರ್ರ ಅಪ್ಪನ ಬಂದ್ಬಿಟ್ಟು ಅವ್ರ ಜನ ಹಿಡ್ಕತಾರಲ್ಲ. ಈ ಥರ ತಪ್ಸಕ್ಕೆ ಅಂತ ಹಿಂಗೆ ಮಾಡವ್ರೆ. ಆದರೆ ಈಗ ಸುರಿತಿರೋ ಮಳೆ ಐತಲ್ಲ, ಆ ಸುರಿತಿರೋ ಮಳೆಯಲ್ಲಿ ಆ ಕಂಬ ಇವರು ಅರ್ಧಂಬರ್ಧ ಈಗ ತೆಗೆದು ಬಿಟ್ಟವ್ರಲ್ಲ, ಅದ್ರೊಳಗಡೆ ಈಗ ಅರ್ಧ ಬಾಕಿ ಉಳಿದಿದ್ದು ಗುಡ್ಡ ಐತಲ್ಲ, ಅದು ನುಗ್ಸ್ಕೊಂಡು ಬೀಳ್ತದೆ. ಹಿಂಗೆ ಆಗುತ್ತೆ ನೋಡ್ರಿ ಅಂತ ಮೊದಲೇ ನಾನು ಹೇಳಿದ್ದೀನಿ. ದೇವ್ರ ದಯೆಯಿಂದ ಇನ್ನೂ ಬಿದ್ದಿಲ್ಲ, ಎನಿ ಟೈಮ್ ಬೀಳೋದ್ರಲ್ಲಿ ಉಂಟು ಅಂತ ಅಲ್ಲಿ ತನಕ ಇವರು ಕಾಯ್ತಾರೆ. ಆಮೇಲೆ ಸೈನ್ಯನ ಕರೀತಾರೆ, ಬರ್ರಿ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಇದಾಗೋಯ್ತು, ಆಕ್ಸಿಡೆಂಟ್ ಆಗೋಗಿದೆ, ಬರ್ರಿ. ಈಗ ನೋಡ್ರಿ ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ಮಾಡಬೇಕಾಗಿದ್ದು ಇವರು, ಇವ್ರು ಮಾಡಲಿಲ್ಲ. ಹಂಗಾಗಿ ಎನರ್ಜಿ ಇನ್ನೊಂದು ಯಾವುದು ನಮ್ಮದು, ನಮ್ಮ ಪ್ರಕೃತಿ ಅದು ಮಾಡ್ತದೆ ಎನರ್ಜಿ ಇವ್ರ ಮೇಲೆ. ಆಮೇಲೆ ಬರ್ತಾರೆ ಇನ್ನೊಂದು ಸಲ ಎನರ್ಜಿನ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಯಾರು ಸೈನ್ಯದವರು, NDRF ಟೀಮ್ನವರು ಇವರೆಲ್ಲ ಬರ್ತಾರೆ. ಅಲ್ಲಿ ತಂಕ ಇವರೆಲ್ಲ ಕಾಯ್ಕೊಂಡು ಕೂತಿರ್ತಾರೆ. ಈ ಕಾರ್ಯಾಂಗದವ್ರು ಇರೋದೇನಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕೆ ನೋಡ್ಕೊಂಡು ನೋಡಿ ಮಾಡಿ ಬಂದು ಇವರೇ ಕೊಡೋದು, ಇವರೇ ಸೈನ್ ಮಾಡಿ ಕೊಡೋದು ಪೇಪರ್ಗಳು. ಅಕ್ರಮ ಸಕ್ರಮ ಮಾಡ್ಕೊಳ್ಳೋಕ್ಕೆ ಮಾಡೋದು ಇವರೇ ಪೇಪರ್ಗಳು. ಆಮೇಲೆ ಯಾವಾಗಾಯ್ತದೆ ಆಕ್ಸಿಡೆಂಟು, ತಟ್ಟಿರಿ ಕಾಯ್ಕೊಂಡು ಕೂತ್ಕೊಳ್ಳೋಣ. ಇಲ್ಲಿ ತನಕ ಇಲ್ಲಿ ಕತ್ತು ಇದೋಯ್ತದೋ ಯಾರೋ ಒಂದಷ್ಟು ಜನಗಳದು, ದನಗಳದು, ಎಮ್ಮೆ ದನಗಳದು. ಅಲ್ಲಿ ತನಕ ನೋಡೋಣ ಇರಲಿ. ಹಾಂ, ಸರ್ಕಾರದ ಅದಿರ್ತದಲ್ಲ NDRFದು ಇದು ದುಡ್ಡು ರಿಸರ್ವ್ ಮಾಡಿದ್ದು, ಅದಿರೋದಾರು ಏನಕ್ಕೆ? ಅದು ಬರಬೇಕು ಹೊರಗಡೆ ಅಂತೇಳಿ DC ಸೈನ್ ಮಾಡಬೇಕು, ಅಲ್ಲಿ CM ಸೈನ್ ಮಾಡಬೇಕು ಪೇಪರ್ ಚೆಕ್ ಮೇಲೆ, ಅವ್ಳು ಬರಬೇಕು, ಅದು ಬರೆಸ್ಬೇಕಲ್ಲ. ಅದಕ್ಕಿಂತಲೇ ಹಿಂಗೆಲ್ಲ ಮಾಡ್ತಾರೋ ಇಲ್ಲೋ? ಬಂದಮೇಲೆ ತಾನೇ ಅರ್ಧಂಬರ್ಧ ಅಲ್ಲಿ ಯೂಸ್ ಮಾಡ್ತಾರೆ, ಬಾಕಿ ಉಳಿದದ್ದು ಇವ್ರು ಜೋಬಿಗೆ ಇಳಿಸ್ಕೊತಾರೆ. ಇಂಥ ನಾಯಿ ಕೆಲಸ ಮಾಡೋಕ್ಕೈತೆ. ಅದಿರ್ಬೋದು, ಏನು ಹೇಳ್ತಾರೆ ಕುತಂತ್ರ ಇವ್ರದು, ಅದೇ ಇರಬೇಕು ಕುತಂತ್ರ. ಇನ್ನೇನಾಗೋಕ್ಕಾಗತ್ತೆ ನೋಡ್ರಿ, ಆ TV ಕೂಡ ನೋಡ್ರಿ, ಮನೆಗಳೆಲ್ಲ ಕಟ್ಟೋದು ಯಾಕೆ? ಇವರೆಲ್ಲ ಇಲ್ಲಿಗಲ್ ಜಾಗದಲ್ಲಿ ಮನೆಗಳನ್ನ ಕಟ್ಟೋದು ಯಾಕೆ? ಇವ್ರು ಮಾಡಿದ ಪಾಪಕ್ಕೆ ಇವ್ರ ಮಕ್ಕಳು ಎಲ್ಲ ಎಲ್ಲಿ ಕಂಕಳಲ್ಲಿ ಕೂತವೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನಗಳದು, ಆರ್ಮಿ ಜನಗಳದು ಕಂಕಳಲ್ಲಿ ಕೂತವೆ ಮಕ್ಕಳು. ಅದೆಂಗ ಕಣೆ ಮಕ್ಕಳು ಜೀವ ಉಳಿಸ್ಬಿಟ್ಟವ್ರು ನೋಡ್ರಿ ಅಲ್ಲಿ. ಎಲ್ಲೆಲ್ಲೋ ಕಾಡು ಕಡೆಯಿಂದಿಲ್ಲ ಇವ್ರು ರೆಸ್ಕ್ಯೂಕ್ಕೆ, ಬರೀ ರೆಸ್ಕ್ಯೂ ಮಾಡೋದೆ ಇಷ್ಟೇನ? ಇದಕ್ಕ ಪಾಪಚ್ಚಿ ಅವರು ವರ್ಷ ಇಡೀ ಎಕ್ಸೈಸೈಸ್ ಮಾಡಿ 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 ತಿಂದು ಎಕ್ಸೈಸ್ ಮಾಡಿ ಮಾಡೋದು, ತಿನ್ನೋದು ಎಕ್ಸೈಸ್ ಮಾಡೋದು, ತಿನ್ನೋದು ಎಕ್ಸೈಸ್ ಮಾಡೋದು, ಇಂಥ ವಾಕ ಮಾಡಿ 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 ರೆಡಿ ಮಾಡ್ಕೊಂಡು ಕೂತಿರ್ತಾರೆ ಇವ್ರು ಇಂಥ ಕೆಲ ಇಂಥ ಟೈಮಿಗೆ. ನಾನು ಮುಂಚೆಲೆ ಹೇಳಿದ್ದೆ ಮಾಡಬೇಡಿ ಕಣ್ರಪ್ಪ, ಹಿಂಗೆ ಮಾಡೋಣಪ್ಪ ಪಾಪಿ ಎನ್ಕ್ರೋಚ್ಮೆಂಟು, ಬಾಕಿ ಜನಗಳು ಅನುಭವಿಸ್ತಾರೆ. ಏನು ಮಾಡಿದಲ್ಲ ಇರು ತಪ್ಪು ಇದೆಯಲ್ಲಿ ಕರ್ಮಾಡ್ರ. ನಮ್ಮೂರೆಲ್ಲ ಆನೆಗಳ ಕತೆ ನಡೀತದಲ್ಲ, ಅದು ಇದರಿಂದ ಈಗ ಆನೆಗೆ ಇನ್ನೂ ಚಿಡಿತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಹೇಮಾವತಿ
ಡ್ಯಾಮಿಂದು ಬ್ಯಾಕ್ ವಾಟರ್ಸ್ ಐತಲ್ಲ ಫುಲ್ಲು ನಿಂತ್ಕೊಂಡಿದೆ ಮ್ಯಾಕ್ಸಿಮಮ್ ಲೆವೆಲಿಗೆ. ಆನೆಗೆ ಜಾಗವೇ ಇಲ್ಲ, ಅದ್ರ ರೆಗ್ಯುಲರ್ ಕಾರಿಡಾರ್ ಏನಿತ್ತು ಅದಿಲ್ಲ ಕೈಯಲ್ಲ. ಇವ್ರು ಮಾಡ್ಕೊಡೋ ಕಾರಿಡಾರ್ ಎಲ್ಲ ಹೋಗಕ್ಕಿಲ್ಲ ಅಂತದೆ ಅದು ಆನೆ. ಇವ್ರು ಮಾಡಕ್ಕೆ ಹೋಗಿಲ್ಲ ಕಾರಿಡಾರು, ಮಾಡ್ತೀವಿ 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 ಅಂತ ಚುಚ್ಚು 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 ದುಡ್ಡು ನುಂಗಾಕತ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ಕಾಣ್ತದಪ್ಪ ನಂಗೆ. ಯಾಕೋ ಅಯ್ಯೋ ನಮ್ಮ ಕರ್ಮ ಏನೋ, ನಾನಂತೂ ಮಾಡ ಬಡ ಐಸೋಲೇಟೆಡ್ ಜಾಗದಲ್ಲಿ ಈ ಯಾವ ಪಾಪಿಗಳು ಬರ್ದಲೇ ಇರೋ ದರಿದ್ರಗಳದ್ದು ಏನು ಇನ್ಫ್ಲುಯೆನ್ಸ್ ಇರ್ದಲೇ ಇರೋ ಜಾಗದಲ್ಲಿ ಸೇಫ್ ಜಾಗದಲ್ಲಿ ಇದ್ದೀನಿ ಐ ಥಿಂಕ್ ಸೊ. ಬಾಕಿ ಯಾರು ಬಂದ್ಬಿಟ್ಟು ಇಲ್ಲಿ ಮನುಷ್ಯರು ಏನಾರ ಬರೋಕ್ ಶ್ರಮಪಟ್ರೆ ಗೊತ್ತಿಲ್ಲ ನನಗೆ. ಆದರೆ ಮಾತ್ರ ಅಲ್ಲೆಲ್ಲ ಡ್ಯಾಮಿಗೆ ಡ್ಯಾಮಿಂದ ಓವರ್ಫ್ಲೋ ಆಗಿ ನದಿಗೆ ಬಿಡ್ತಿದ್ದಾರಲ್ಲ ನೀರು, ಆ ನೀರು 10 ಎಕರೆನ 20 ಎಕರೆ ಮಾಡ್ಕೊಳ್ಳೋ ಎನ್ಕ್ರೋಚ್ಮೆಂಟ್ ಮಾಡಿರೋ ಜನ ಅಲ್ಲಿ ನಮ್ಮ ಗಂಗನಾಡದ ಇದ್ರ ಪಕ್ಕ ಲಿಫ್ಟ್ ಇರಿಗೇಷನ್ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಅವರೆಲ್ಲ ಹತ್ತಿದ್ದು 20 ಮಾಡ್ಕೊಂಡು ಕೂತಾರೆ. ಆ ಜಾಗ ಎಲ್ಲ ತೋಟ ಎಲ್ಲ ಫುಲ್ಲು ಮುಳುಗೋಗಿ ಅಲ್ಲಿದ್ದ ಪ್ರಾಣಿಗಳು ಹಾವುಗಳು ಅವೆಲ್ಲವೂ ಸತ್ನ ಕಟ್ಟನೋ ಅಂತ ಓಡಿ 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 ನನ್ನ ಮನೆ ಕಡೆಗೆ ಬತಾವ ಕಣ್ರಪ್ಪ, ಇನ್ನೆಲ್ಲೂ ಜಾಗಿಲ್ಲ ಅವಕ್ಕೆ. ನೆನ್ನೆ ಇನ್ನೂ ನಮ್ಮ ಹತ್ತಿರಗ ಇನ್ನೊಂದು ಒಳಗಡೆ ಬರ್ರ ನೋಡಿ ಬಂದ್ಬಿಡ್ತೇವೆ, ಬಾಗಿಲು ತೆಗಿಯಂಗೇ ಇಲ್ಲ ನಾವು. ಈ ಕಷ್ಟ ನಮ್ಗುಂಟು ನೋಡ್ರಿ, ಅಂದರೆ ಮನೆಯೊಳಗೆ ಕೂತಿರ್ಬೇಕು. ಅಲ್ಲಿ ನೋಡಿದ್ರೆ ನಮ್ಮ ಮ್ಯಾಜಿಸ್ಟ್ರೇಟ್ ಅಮ್ಮ ಮೇಡಮ್, ಜುಡಿಷಿಯರಿ ಮೇಡಮ್, ಸ್ಕೂಲ್ ಶಾಲಾ ಕಾಲೇಜುಗಳಿಗೆ ಡಿ ಸಿ ರಜೆ ಕೊಟ್ರೇನಂತೆ, ನ್ಯಾಯಾಲಯ ಓಪನ್ ಉಂಟು, ನೀವು ಬರಲೇಬೇಕು. ಲೇಟಾಗಿ ಹೋಗಿದ್ದೀನಿ ನಾನು 1/2 ಗಂಟೆ ಅಷ್ಟೇ, ಬರಲೇಬೇಕು ಅಂತಾರೆ. ಇಂಥ ದುರವಸ್ಥೆಯಲ್ಲಿ ನಾನಿದ್ದೀನಿ, ಇಲ್ಲೆಲ್ಲ ಬೆಡ್ಡ ಗುಡ್ಡಗಳನ್ನೆಲ್ಲ ಕಡಿತಾ ಬಿದ್ದವ್ರ ಜನ ಅಂತದ್ರಲ್ಲಿ ರೋಡೆಲ್ಲ ಕೊಚ್ಚೆ ಗುಂಡಿಗಳು ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಪೊಲೀಸರು ನಾವು ಬರಕ್ಕಿಲ್ಲ ಇಲ್ಲಿ ಅಂತಾರೆ. ನಾನಂತಿಂದಲೇ ಅದು ಎಷ್ಟು ಬರ್ಕತ್ತೀರ ಬರ್ಕೊಳ್ರಪ್ಪ ಎನ್ ಬಿ ಡಬ್ಲ್ಯೂ ಅಂದರೆ ನಾನ್ ಅವೈಲೇಬಲ್ ವಾರೆಂಟ್, ನನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕೋಂಥದ್ದು ವ್ಯವಸ್ಥೆ ಎಲ್ಲಿ ನ್ಯಾಯಾಂಗದ ಕಡೆಯಿಂದ. ಅದನ್ನು ಮಾಡಬೇಕಾಗಿರೋದು ಯಾರು? ಪೊಲೀಸರು. ಬರಲಿ ಬರಲಿ ಬರಲಿ, ವ್ಯಾನ್ ಬಿಟ್ಕೊಬತ್ತಾರೋ ಜೀಪ್ ಬಿಟ್ಕೊಬತ್ತಾರೋ ಕಾಲಲ್ಲಿ ನಡ್ಕೊಬತ್ತಾರೋ ಅದೇನು ಮಾಡ್ಕೊಬತ್ತಾರೋ ಬರಲಿ, ನನ್ನ ಕೈಗೆ ಕೋಳ ಬೇರೋ ಹಾಕ ಬೇರೋ ಬೇಕಾದ್ರೂ ಸರಿ ಹಾಕೊಂಡು ಕರ್ಕೊ ಹೋಗಲಿ, ಇವರು ಕೊಚ್ಚಲ್ಲಿ ಬರಲಿ ಇಳಿಲಿ ಕಾಲ್ಕೆ ಕಡೆ ಕೊಚ್ಚಲಿ ಸ್ವಲ್ಪ. ಮೊನ್ನೆ ದಿನ ನಮ್ಮ ASI ದೇವರಾಜ್ ಅವರು ಅಯ್ಯೋ ಪ್ಯಾಂಟ್ ಎಲ್ಲ ಗಲೀಜಾಯ್ತು ಅಂತಿದ್ರಲ್ಲ, ಹಂಗಾಗದಲ್ಲ ಕಾಲ ಹುಡುಗೋಗ್ಲಿ ಒಳಕೆ ಆ ಲೆವೆಲ್ಗೆ ಆಯ್ತದೆ. ಈಗ ಬಂದು ನೋಡಿ, ಈಗ ಬಂದರೆ ಹಂಗೆ ಆಗೋದು. ಬರ್ರಪ್ಪ ನೀವು ಬರ್ರಿ ಬರ್ರಿ ಆ ಕಡೆ, ನಾನು ನೋಡಿ ನೋಡಿ ಸಾಕಾಯ್ತು, ಹೇಳಿ ಹೇಳಿ ಸಾಕಾಯ್ತು. ನಿಮ್ಗೆ ಎಷ್ಟಂತ ಹೇಳೋಣ ನಿಮಗೆ, ಅಂದರೆ ನಿಮ್ಗೆ ಏನ ನಾನು ಒಂದಲ್ಲ ಅಂತಂದ್ಬಿಟ್ಟು ಒಂದನೇ ಅಲ್ಲ ಆ ಕಡೆನೇ 4ನೇ ಕಾಲದಲ್ಲ ಪತ್ರಿಕೋದ್ಯಮ ಅದು ಬರೀ ಇಂಥವ್ನು ತೋರಿಸ್ತದೆ ಅಂತ ಇಂಥವ ಜನಗಳು ಬಿದ್ದೋದ್ಮೇಲೆ ಅವ್ರು ಸತ್ತೋಯ್ತಾರ ವಿಚ ಇದನ್ನ ಫುಲ್ ಕವರೇಜ್ ಮಾಡೋಕ್ಕಂತ ಹೋಗ್ತಾರೆ ಅಲ್ಲಿಗೆ. ಅದಕ್ಕೆ ಮುಂಚೆ ಕಡೆ ನಡೆಯೋ ಅಕ್ರಮಗಳನ್ನೆಲ್ಲ ಕವರ್ ಮಾಡೋಕ್ಕಂತ ಹೋಗೋದಿಲ್ಲ ಅವ್ರು. ಹಾಗಾಗಿ ಅವ್ರ ಕಡೆಯಿಂದ ಏನು ನಮಗೆ ಹೋಪ್ ಇಲ್ಲ. ಬಾಕಿ ಉಳ್ದವಲ್ಲ ಮೂರ್ಕಲ್ಲು ಕಾನ್ಸ್ಟಿಟ್ಯೂಷನ್ದು, ಅದರೊಳಗಡೆ ಕಾರ್ಯಾಂಗಗಳಂತೂ ಬೇಕಂತಲ್ಲಿ ಇವರೇ ಮಾಡಿಸ್ತಿರ್ತಾರೆ, ಅದನ್ನ ನೋಡ್ಕೋಬೇಕಾಗಿದ್ದು. ಇನ್ನೊಂದು ಕಾರ್ಯಾಂಗ ಇದ್ದಾರೆ ಪೊಲೀಸರು, ಅವರು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ ಅಲ್ಲೆಲ್ಲ ಟೇಬಲ್ ಕೆಳಗಡೆ ವ್ಯವಸ್ಥೆ ಮಾಡ್ಕೊಂಡು ಏನೇನೋ. ಇವರೆಲ್ಲ ಬೆಳಿಬೇಕಲ್ಲ, ಎಲ್ಲೆಲ್ಲಿ ಮನೆ ಕಟ್ಕೋತಾರೋ ಏನೋ, ಅಲ್ಲ ಭಗವಂತ ಇದ್ದಾನೆ ಮೇಲೆ ಅಂತ ಹೇಳಕ್ಕ ನೋಡ್ರಿ ಇಲ್ಲಿ ಪ್ರೂಫ್. ಅಪ್ಪ ಮಾಡಿದ ಮಾ ಪಾಪ ಹೆಂಡತಿ ಮಕ್ಕಳಿಗೆ ಅಲ್ಲಿ ನೋಡ್ರಿ ಪ್ರೂಫು. ಅಲ್ಲಿ ನಾನು ಹೇಳಿದ್ದೀನಿ ಗಂಗನಾಡಲ್ಲಿ ಅಲ್ಲಿ ಅವರು ಒಬ್ಬರು ಕೈಗೆ ಕೈಯ ಮುರಿದೋಗಿದೆ ಒಬ್ರಿಗೆ, ಪಾಪಾಜಿ ಮೇಷ್ಟ್ರು ಸ್ಕೂಲ್ ಮೇಷ್ಟ್ರು ರಿಟೈರ್ ಆಗಿ ಪಾಪಾಜಿ ಕಾಲು ಕಾಲುಗಳೆಲ್ಲ ನೋವು ಹಿಂಗೆಲ್ಲ ಬಂದಿದೆ ಅಂತದ್ರಲ್ಲಿ ಇವ್ರ ಮಗನೇ ಇವ್ರ ಮನೆ ಮುಂದಗಡೆನೆ ರೋಡ್ ಎನ್ಕ್ರೋಚ್ ಮಾಡ್ಕೊಂಡು ಕೂತವ್ರೆ, ಬಾಕಿ ಇನ್ನೊಬ್ರ ಮನೆ ಮುಂದಗಡೆ ಹೋಗೋವಾಗ ರೋಡ್ ಸಾಕಾಗ್ಲಿಲ್ವೋ ಏನೋ ಮಾಡಿ ಹೆಂಗೋ ಮಾಡಿ ಬಿದ್ದು ಕೈನೇ ಮುರ್ಕೊಂಡು ಕೂತವ್ರೆ. ಅದಕ್ಕೆ ಮತ್ತೆ ಹೇಳೋದು, ನಮ್ಮ ಹಿಂದೂ ಇದರಲ್ಲಿ ಸಂಸ್ಕೃತಿಲಿ ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ಅಂತ, ಅಂದರೆ ನೀವು ಮಾಡಿದ ಪಾಪನ ಇಲ್ಲೇ ಅನುಭವಿಸಿ ಸಾಯ್ತೀರಿ ಅಂತ. ಬೇಕ್ರೇನ್ರಪ್ಪ ಬೇಕ್ರ ಇಂಥವೆಲ್ಲ ನಿಮಗೆ ಯಾಕೆ ಮಾಡ್ತೀರಾ? ಈಗ ನಾನು ಬರ್ತಿದ್ದೀನಿ ನೋಡ್ರಿ, ಅರಕಲ್ಗುಡಿ ಜುಡಿಷಿಯರಿ ಹಿಂಗೆ ಹಿಂಗೆಲ್ಲ ನಡೀತಾ ಉಂಟು ಕತೆ. ಈಗ ನನಗೆ ಇರೋವಂಥ ಆಲ್ಟರ್ನೇಟಿವ್ ವ್ಯವಸ್ಥೆ ನಮ್ಮ ಸರ್ಕಾರದ ಕಡೆಯಿಂದ ಏನುಂಟು ಅಂತ ಕೇಳಿಬಾರ್ದು. 2 ದಿನ ಆಯಿತು ಇನ್ನೂ ರಿಪ್ಲೈ ಮಾಡಿಲ್ಲ ಅವರು ನನಗೆ. ಸೆಕ್ರೆಟರಿ ಲೀಗಲ್ ಏಡ್ ನಮ್ಮಂಥವ್ರಿಗೆ ಅಂತ ಹೆಲ್ಪ್ ಮಾಡೋಕ್ಕೆ ಅಂತ
ಕೇಂದ್ರ ಸರ್ಕಾರದಿಂದ ಇವ್ರನ್ನ ವ್ಯವಸ್ಥೆ ಮಾಡಿ ಕೂರಿಸೋರೆ ಜುಡಿಷಿಯಲ್ ಆಫೀಸರ್ಗಳು. ಇವರು ನನಗೆ ಟೈಮ್ ರೈಟ್ ಇನ್ ಟೈಮ್ ರಿಪ್ಲೈ ಮಾಡ್ದಲ್ಲ ಹೋದ್ರೆ ನಾ ಸತ್ತೋದ ಮೇಲೆ ರಿಪ್ಲೈ ಮಾಡಿ ಏನು ಪ್ರಯೋಜನ? ಏನೋ ನಾನು ಒಂದು ಮೆಸೇಜ್ ಕಳಿಸಿದ್ದೆ ಅಪ್ಪ ಸಿಕ್ತಾ ಅಂತ ಅಂದ್ಬಿಟ್ಟು ಅವ್ರು ಪಿ ಎಗೆ ಹ್ಞೂ 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 ಕಳಿಸಿದ್ದೀನಿ ಮೇಡಮ್ಗೆ ಅಂತ ಹೇಳಿದ್ರು. ಮೇಡಮ್ ರಿಪ್ಲೈ ಮಾಡೋಕೆ 8 ದಿನ ತಗೋತಾರೆ, ಏನೋ ಯಾರಿಗೆ ಗೊತ್ತು? ಈ ಕಡೆಗೆ ಹೋದ್ರು ಬರೀ ಮೇಡಮ್ಗಳೇ ಸಿಗ್ತಾರೆ ನನಗೆ. ನ್ಯಾಯಾಂಗದಿಂದ ಹಿಡಿದು ಕಾರ್ಯಾಂಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು EDCಗಳಿಂದ ಹಿಡಿದು ZPCEOಗಳಿಂದ ಹಿಡಿದು ಎಲ್ಲೋದ್ರೂ ಒಂದು ಡಿಪಾರ್ಟ್ಮೆಂಟ್ ಉಳ್ಕೊಂಡೈತೆ. ತಡೀರಪ್ಪ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಹೆಂಗಿರೋ ನಮ್ಗೆ ಡಾಕ್ಟರ್ ಇಲ್ಲ ಕೂ ಇಲ್ಲ. ಬಂದರೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಗೆ ಒಬ್ಬ ವೆಟರ್ನರಿ ಲೇಡಿ ಡಾಕ್ಟರ್ ಬರೋ ಚಾನ್ಸ್ ಉಂಟು ಕಣ್ರಪ್ಪ. ಅದೊಂದು ಜಾಗ ಖಾಲಿ ಉಂಟು, ಇನ್ಯಾವುದು ಖಾಲಿ ಇರೋದು ಕಾಣ. ಅಲ್ಲಿಗೂ ಬರ್ತಾರೆ ನೋಡ್ರಿ, ಎಲ್ಲೆಲ್ಲೂ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋದ್ರೂ ಅವರೇ ಕಾಣ್ತಾರೆ, ಅರ್ಕಲ್ ಗುಡ್ ಕೋರ್ಟ್ ಕೊಟ್ಟಿದ್ರು ಅವರೇ ಕಾಣ್ತಾರೆ. ಬರೀ ನನಗೆ ನಾನು ಎಸ್ಪೆಷಲಿ ಹೋಗೋ ಜಾಗ ಕೋರ್ಟಲ್ಲಿ ಹೆಣ್ಣು ಮಕ್ಕಳು ಇರ್ತಾರಲ್ಲಿ, ಲೇಡೀಸ್ ಇರ್ತಾರಲ್ಲಿ. ಮಾಡಬಾರ್ದೆಲ್ಲ ಅಕ್ರಮಗಳನ್ನ ಮಾಡ್ಕೊಂಡು ಇವ್ರು ಮೂಗ್ ಕೆಳಗಡೆ ನೋಡ್ರಿ. ನ್ಯಾಯ ಹಂಗಾದ್ರೆ ಏನು ಭಗವಂತ ಕೂತ್ಕೊಳ್ಳೋ ಜಾಗ ಅಂತ. ಈಗ ಅಲ್ಲೇನೆ ಎಲ್ಲ ಅಕ್ರಮಗಳು ಇಲ್ಲೀಗಲ್ ಆಕ್ಟಿವಿಟಿಗಳು ನಡೆಯೋಕ್ಕೆ ಶುರು ಆದು ಅಂತ ಹೇಳಿದ್ರೆ ನಾನು ಎಲ್ಲೆಲ್ಲಿಗೆ ಬರೀಬೇಕೋ ಎಲ್ಲ ಕಡೆಗೂ ಬರ್ದಿದ್ದೀನಿ. ಅವ್ರ ಕಡೆಯಿಂದ ಎಷ್ಟೊತ್ತಿಗೆ ರಿಪ್ಲೈ ಬರುತ್ತೆ ಅಂತ ಕಾಯೋಣ. ಕಾದು ಕಾದು ಸಾಕಾಯ್ತು, ಅವ್ರು ಮಾಡಕ್ಲಿ ಅಂತ ರಿಪ್ಲೈ. ಹಿಂಗಂತಲೇ ಬರ್ಕೊಂಡವ್ರಂತೆ, ಆಯ್ತಾ? ನ್ಯಾಯಾಂಗದಲ್ಲಿರೋದು ಹೆಂಗಂತೆ? ಯಾರು ಬರ್ದೋದ್ರು, ಇಲ್ಲಿ ಬರ್ದೋದ್ರು, ಹೆಂಗೆ ಬರೆದ್ರೋ, ಇವ್ರನ್ನ ಬರೆಯೋಕೆ ಹಿಂಗೆ ಯಾರು ಬಿಟ್ರೋ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರಂತೆ. ಹಂಗಂದ್ರೆ ನಾನಾಯ್ತೀನಿ ರಾಜ? ಯಾಕಡೆಯಿಂದ ನನಗೆ ರಾಜನಲ್ಲಿ ಇದು ಟ್ರೀಟ್ಮೆಂಟ್ ಕೊಡ್ತಾವ್ರಿ ಇವರೆಲ್ಲ ಜನ? ಅವ ಹೇಳ್ರಿ ಹೇಳ್ರಿ, ನಾನು ನ್ಯಾಯ ನೀತಿಲಿ ಹೆಂಗೆ ಬರಿಬೇಕು, ಯಾವ ಚಾನಲಲ್ಲಿ ಹೋಗ್ಬೇಕು, ಅದು ನನ್ನ ಕಡೆಯಿಂದ ಬರ್ದಾಗಿದೆ. ಜುಡಿಷಿಯರಿಗೆ, ಅಡ್ಮಿನಿಸ್ಟ್ರೇಷನ್ಗೆ, ಪೊಲೀಸರಿಗೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಹೆಂಗೆ ಬರೆದಿದ್ದೀನಿ, ಎಲ್ಲ ಪ್ರಿಸನ್ ಅಥಾರಿಟಿಗೆ ಎಲ್ಲ ಕಡೆ ಬರೆದಿದ್ದೀನಿ. ಅವ್ರ ಕಡೆಯಿಂದ ರಿಪ್ಲೈನೇ ಬರ್ದಲ್ಲ ಹೋದ್ರೆ ಫಾಲ್ಟ್ ನನ್ನಲ್ಲಿ ಉಂಟೋ ಅವರಲ್ಲಿ ಉಂಟೋ? ಹಾಂ ಹುಡುಕ್ಲಿ, ನನ್ನ ಮೇಲ್ಗಡೆ ಏನೋ ಸೆಕ್ಷನ್ ಪಕ್ಷನೆಲ್ಲ ಮಾಡಿಬಿಟ್ಟು ನನ್ನ ಅರೆಸ್ಟ್ ಪರೆಸ್ಟ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ವ್ಯವಸ್ಥೆ ಮಾಡ್ತಾರಂತೆ. ಹಾಂ ಮಾಡಲಿ, ನನ್ನ ಹತ್ರ ಏನೇನೆಲ್ಲ ಉಂಟು, ಡಾಕ್ಯುಮೆಂಟಲ್ ಎವಿಡೆನ್ಸ್, ನಾನು ಕರೆಕ್ಟಾಗಿದ್ದೀನಿ ನೋಡ್ರಿ. ನಾನು ಕರೆಕ್ಟಾಗಿ ಏನು ಮಾಡಬೇಕು ಕೆಲಸ ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ ಟೈಮಿಗೆ ಸರಿಯಾಗಿ. ನಿಮ್ಮ ಕಡೆಯಿಂದ ಟೈಮಿಗೆ ಸರಿಯಾಗಿ ರಿಪ್ಲೈ ಯಾವಾಗ ಬರುತ್ತೋ ಅಂತ ನೋಡ್ತೀನಿ ಅಂತ ಅಂದ್ಬಿಟ್ಟು ಕೇಳೋಕ್ಕೆ ಸಫಿಷಿಯೆಂಟ್ ಪ್ರೂಫ್ ಇದಾವೆ ನನ್ನ ಹತ್ರ ನೋಡ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಂದು ಹೆಬ್ಬಾಲೆ ಗ್ರಾಮ ಪಂಚಾಯತಿ ಜನ ದಾರಿಗಳನ್ನು ರಸ್ತೆಗಳನ್ನು ನೀವೇ ಮಾಡಿಕೊಟ್ರದಲ್ವಾ? ಅದರೊಳಗಡೆ ಎಷ್ಟು ನುಂಗಿದ್ದಿರೋ ದುಡ್ಡು, ಏನು ಕತೆ, ಕರಪ್ಷನ್ ಎಷ್ಟು? ಹಾಂ ಅವರೆಲ್ಲ ಹೇಳ್ತಾರೆ ಇಲ್ಲಿ ನಾವೇ ಮಾಡ್ಕೊಂಡಿರೋದು ಅಂತಂದ್ಬಿಟ್ಟು. ಹಂಗಾರೆ ನೀವು ಮಾಡಿರೋದೇನು?